ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಳ್ಳಾಲವನ್ನ ತಾಲೂಕು ಕೇಂದ್ರವಾಗಿ ಘೋಷಿಸಿ ರಾಜ್ಯ ಸರ್ಕಾರ ಅಚ್ಚರಿಯ ಆದೇಶ ಹೊರಡಿಸಿದೆ. ಇದರ ಜೊತೆಗೆ ಮುಲ್ಕಿಯನ್ನ ಕೂಡ ನೂತನ ತಾಲೂಕು ಕೇಂದ್ರವಾಗಿ ಘೋಷಣೆ ಮಾಡಲಾಗಿದೆ. ಉಳ್ಳಾಲ ಹಾಗೆ ಮುಲ್ಕಿ ತಾಲೂಕು ಕೇಂದ್ರವಾಗಿ ಬದಲಾಗುವ ಕಾರಣ ಇನ್ನು ಮುಂದೆ ಪ್ರತ್ಯೇಕ ತಾಲೂಕು ಕಚೇರಿ, ತಹಶೀಲ್ದಾರ್ ನೇಮಕ ಕೆಲಸಗಳು ನಡೆಯಲಿದೆ. ಇಷ್ಟು ದಿನ ಮಂಗಳೂರು ತಾಲೂಕು ವ್ಯಾಪ್ತಿಗೆ ಒಳಪಟ್ಟಿದ್ದ ಉಳ್ಳಾಲ ಇನ್ನು ಮುಂದೆ ಅಧಿಕೃತವಾಗಿ ಉಳ್ಳಾಲ ತಾಲೂಕು ಆಗಿ ಬದಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಪ್ರತಿನಿಧಿಸುವ ಮಂಗಳೂರು ವಿಧಾನಸಭಾ ಕ್ಷೇತ್ರದ 4 ಗ್ರಾಮಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಗ್ರಾಮಗಳು ನೂತನ ತಾಲೂಕಿನ ವ್ಯಾಪ್ತಿಗೆ ಬರಲಿದ್ದು ಮಂಗಳೂರಿಗೆ ಪರ್ಯಾಯ ನಗರವಾಗಿ ಬೆಳೆಯುತ್ತಿರುವ ಉಳ್ಳಾಲ ಇನ್ನಷ್ಟು ಅಭಿವೃದ್ಧಿಯಾಗಲಿದೆ. ಹೊಸ ತಾಲೂಕು ರಚನೆಯಿಂದ ಹಲವು ವರ್ಷಗಳ ಬೇಡಿಕೆಯಾಗಿರುವ ಆಟದ ಮೈದಾನ, ಅಗ್ನಿಶಾಮಕ ಠಾಣೆ ಸೇರಿದಂತೆ ವಿವಿಧ ಬೇಡಿಕೆಗಳು ಈಡೇರಿಕೆಯಾಗಲಿದೆ. ರಾಜ್ಯ ಸರ್ಕಾರ ಆಡಳಿತಾತ್ಮಕ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಉಳ್ಳಾಲವನ್ನ ತಾಲೂಕು ಆಗಿ ಘೋಷಣೆ ಮಾಡಿದೆ. ಯುಟಿ ಖಾದರ್ ಮನವಿ ಮೇರೆಗೆ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಉಳ್ಳಾಲ ಮತ್ತು ಮುಲ್ಕಿ ನೂತನ ತಾಲೂಕಾಗಿ ಘೋಷಣೆಯಾದ ಹಿನ್ನೆಲೆಯಲ್ಲಿ ಇಲ್ಲಿನ ನಾಗರಿಕರು ಮಂಗಳೂರಿಗೆ ಆಡಳಿತಾತ್ಮಕ ಕೆಲಸಕ್ಕೆ ಅಲೆಯುವುದು ತಪ್ಪಲಿದೆ. ಎಸ್, ಉಳ್ಳಾಲ ಹಾಗೆ ಮುಲ್ಕಿ ತಾಲೂಕು ಕೇಂದ್ರವಾಗಿ ಘೋಷಣೆಯಾಗಿದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಳ್ಳಾಲವನ್ನ ತಾಲೂಕು ಕೇಂದ್ರವಾಗಿ ಘೋಷಿಸಿ ರಾಜ್ಯ ಸರ್ಕಾರ ಅಚ್ಚರಿಯ ಆದೇಶವನ್ನ ಹೊರಡಿಸಿರುವಂತದ್ದು. ಇದರ ಜೊತೆಗೆ ಮುಲ್ಕಿಯನ್ನ ಕೂಡ ನೂತನ ತಾಲೂಕು ಕೇಂದ್ರವಾಗಿ ಘೋಷಣೆಯನ್ನ ಮಾಡಲಾಗಿದೆ. ಉಳ್ಳಾಲ ಹಾಗೆ ಮುಲ್ಕಿ ತಾಲೂಕು ಕೇಂದ್ರವಾಗಿ ಬದಲಾಗಿರುವ ಕಾರಣ ಇನ್ನು ಮುಂದೆ ಪ್ರತ್ಯೇಕ ತಾಲೂಕು ಕಚೇರಿ, ತಹಶೀಲ್ದಾರ ನೇಮಕ ಕೆಲಸಗಳು ನಡೆಯಲಿದೆ. ಇದರಿಂದಾಗಿ ಇಷ್ಟು ತನಕ ಉಳ್ಳಾಲ ಹಾಗೆ ಮುಲ್ಕಿ ಅವರು ಏನು ಮಂಗಳೂರು ಉಳ್ಳಾಲದ ಜನರು ಮಂಗಳೂರಿಗೆ ಬಂದು ಆಡಳಿತಾತ್ಮಕ ಕೆಲಸವನ್ನ ಮಾಡಬೇಕಿತ್ತು, ಇನ್ನು ಮುಂದೆ ಅವರು ಉಳ್ಳಾಲದಲ್ಲೇ ತಾಲೂಕು ಕಚೇರಿ ಆಗ್ತಿರುವಂತಹ ಎಲ್ಲಾ ಕೆಲಸಗಳನ್ನ ಅಲ್ಲೇ ನಡೆಸಿಕೊಳ್ಳಬಹುದಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಉಳ್ಳಾಲ ಸ್ಥಳೀಯರಾದಂತಹ ಪ್ರವೀಣ್ ಕುಂಪಲ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಉಳ್ಳಾಲ ಹಾಗೆ ಮೂಲ್ಕಿ ತಾಲೂಕು ಕೇಂದ್ರವಾಗಿ ಏನು ಘೋಷಣೆ ಆಗಿದೆ, ಈ ಬಗ್ಗೆ ಏನ್ ಹೇಳ್ತೀರಾ ನೀವು? ನೋಡಿ, ನಾವು ಉಳ್ಳಾಲದಲ್ಲಿ ತುಂಬಾ ದಿನಗಳಿಂದ ಅದೊಂದು ನಿರೀಕ್ಷೆ ಇತ್ತು. ಬೇರೆ ಬೇರೆ ಕಡೆ ಒಂದು ತಾಲೂಕು ಅಥವಾ ಯಾವುದೇ ರಚನೆ ಆಗ್ಬೇಕಾದ್ರೆ ಅದಕ್ಕೆ ಹೋರಾಟಗಳು ಆಗ್ಬೇಕು. ಆದ್ರೆ ಉಳ್ಳಾಲ ಭಾಗದಲ್ಲಿ ನಮ್ಮ ಸಚಿವರ ಪ್ರಯತ್ನದಿಂದ ಯಾವುದೇ ಹೋರಾಟಗಳಿಲ್ಲದೆ ಉಳ್ಳಾಲ ಒಂದು ತಾಲೂಕು ಘೋಷಣೆ ಆಗಿದೆ. ಬಹಳ ಸಂತೋಷ. ನಾವಿಷ್ಟೇ ಉಳ್ಳಾಲ ಒಂದು ಅಭಿವೃದ್ಧಿ ಆಗುತ್ತಿರುವಂತ ಪ್ರದೇಶ, ಒಂದು ಪ್ರವಾಸೋದ್ಯಮಕ್ಕೆ ಒಂದು ಒತ್ತು ಕೊಡುವಂತ ಪ್ರದೇಶ. ಹಿನ್ನೆಲೆಯಲ್ಲಿ ಇಲ್ಲಿ ಉಳ್ಳಾಲದಲ್ಲಿ ವ್ಯವಸ್ಥಿತವಾಗಿ ಅದು ಮೂಲಭೂತ ಸೌಕರ್ಯದ ಜೊತೆಯಲ್ಲಿ ಈ ಜನರಿಗೆ ಪ್ರಯೋಜನ ಆಗುವ ದೃಷ್ಟಿಯಲ್ಲಿ ಯಾವುದೇ ಕಾರಣಕ್ಕೂ ಅದು ಕಚೇರಿ ಇಲ್ಲ ಇದು ಕಚೇರಿ ಇಲ್ಲದೆ ನೇರವಾಗಿ ಎಲ್ಲ ವ್ಯವಸ್ಥಿತ ಮೂಲಭೂತ ಅವಶ್ಯಕತೆಗಳು ಎಲ್ಲ ಕಟ್ಟಡ ಕಾಮಗಾರಿ ಎಲ್ಲ ಆದ ನಂತರವೇ ಅದನ್ನು ಅನುಷ್ಠಾನಗೊಳಿಸಿದ್ರೆ ಒಳ್ಳೇದಂತ ನಮ್ಮ ಭಾವನೆ. ಹೊಸ ತಾಲೂಕು ಘೋಷಣೆಯಿಂದ ಯಾವ ರೀತಿಯಲ್ಲ ಅಭಿವೃದ್ಧಿ ಕೆಲಸಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಪ್ರವೀಣ್ ಅವರೇ? ನೋಡಿ, ನಾವು ಇಲ್ಲಿ ತುಂಬಾ ವಿದ್ಯಾವಂತರಿದ್ದಾರೆ, ಶಾಲಾ ಮಕ್ಕಳಿದ್ದಾರೆ, ಕಾಲೇಜು ವಿದ್ಯಾರ್ಥಿಗಳಿದ್ದಾರೆ, ತುಂಬಾ ಶಾಲಾ ಕಾಲೇಜುಗಳುಂಟು. ಅದರಿಂದ ಒಂದು ಜಾತಿ ಪ್ರಮಾಣ ಪತ್ರ ಇರ್ಬೋದು, ಆದಾಯ ಪ್ರಮಾಣ ಪತ್ರ ಇರ್ಬೋದು, ಎಲ್ಲದಕ್ಕೂ ಕೂಡ ನಾವು ಮಂಗಳೂರು ಭಾಗಕ್ಕೆ ಅಲೆದಾಡ್ಬೇಕಾಗ್ತದೆ. ತಾಲೂಕು ವ್ಯವಸ್ಥೆಗಳು ಇಲ್ಲಿ ಆದ ನಂತರ ಅದರ ಮೇಲೆ ಒಂದು ನೇರವಾಗಿ ಒಂದು ಅನುಕೂಲ ವಿದ್ಯಾರ್ಥಿ ಸಮುದಾಯಕ್ಕೆ ಆಗ್ತದೆ ಅಂತ ನಮ್ಮ ಭಾವನೆ. ಒಟ್ಟಿನಲ್ಲಿ ಒಳ್ಳೇದೇ ಆಗಿದೆ ಅಂತ ಹೇಳ್ತೀರಾ ನೀವು? ತಾಲೂಕು ನಮಗೆ ಖುಷಿಯೇ, ಯಾಕಂದ್ರೆ ಅಭಿವೃದ್ಧಿ ಆಗುದಕ್ಕೆ ನಾವು ಎಲ್ಲ ಯಾವುದೇ ಪಕ್ಷ ಅಂತ ನೋಡುದಿಲ್ಲ. ಅಭಿವೃದ್ಧಿ ಯಾರು ಮಾಡಿದ್ರು ಅದಕ್ಕೆ ನಾವು ಬೆಂಬಲ ಕೊಡುವಾರೆ. ಅದರಿಂದ ನಮ್ಗೆ ತಾಲೂಕು ಗಚ್ಚನಾಗ್ ಮಾತ್ರ ಅದು ಖಾಲಿ ಘೋಷಣೆ ಆಗಿ ಉಳಿಯಬಾರದು, ಅದನ್ನು ಶೀಘ್ರವಾಗಿ ಅನುಷ್ಠಾನ ಮಾಡುವಂತ ಯಾವುದೇ ಅದಕ್ಕೆ ಬೇಕಾದ ಸೌಕರ್ಯಗಳನ್ನು ಒದಗಿಸುವ ಕೆಲಸಗಳು ಸರ್ಕಾರದಿಂದ ಆಗ್ಬೇಕಂತ ನಾವು ಹೇಳುದು. ಶೀಘ್ರವಾಗಿ ಅನುಷ್ಠಾನಕ್ಕೆ ಬರಲಿ ಅಂತ ನೀವು ಹೇಳ್ತಾ ಧನ್ಯವಾದಗಳು. ಯಾಕಂದ್ರೆ ಕಾಗದದ ಹೇಳಿಕೆಗಳಾಗಿರ್ಬಾರ್ದು, ಅದು ಕಾರ್ಯರೂಪಕ್ಕೆ ಬರ್ಬೇಕಂತ ನಮ್ಮ ಭಾವನೆ. ಧನ್ಯವಾದಗಳು. ಕೂಡ ಸಹಕಾರ ಕೊಡ್ತೇವೆ.
ಎಸ್ ಪ್ರವೀಣ್ ಕುಂಪಲ್ ಅವರು ಹೇಳಿದಂತೆ ಉಳ್ಳಾಲ ಇನ್ನು ಮುಂದೆ ಅಧಿಕೃತವಾಗಿ ಉಳ್ಳಾಲ ತಾಲೂಕು ಆಗಿ ಬದಲಾಗಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಪ್ರತಿನಿಧಿಸುವಂತಹ ಮಂಗಳೂರು ವಿಧಾನಸಭಾ ಕ್ಷೇತ್ರದ 4 ಗ್ರಾಮಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಗ್ರಾಮಗಳು ನೂತನ ತಾಲೂಕಿನ ವ್ಯಾಪ್ತಿಗೆ ಬರಲಿದೆ. ಮಂಗಳೂರಿಗೆ ಪರ್ಯಾಯ ನಗರವಾಗಿ ಬೆಳೀತಾ ಇದೆ ಉಳ್ಳಾಲ. ಇನ್ನಷ್ಟು ಅಭಿವೃದ್ಧಿಯಾಗುವ ಒಂದು ದೃಷ್ಟಿಯಲ್ಲಿ ಈ ಹೊಸ ತಾಲೂಕು ರಚನೆಯಾಗಿರುವಂತಹ ಉದ್ದೇಶ ಈಡೇರಬೇಕು, ಆದಷ್ಟು ಬೇಗ ಇದು ಅನುಷ್ಠಾನಕ್ಕೆ ಬರಬೇಕು ಅಂತ ಪ್ರವೀಣ್ ಕುಂಪಲ್ ಅವರು ಕೂಡ ಹೇಳಿದರು. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇದೀಗ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದಂತಹ ರಹೀಂ ಉಚ್ಚಿಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ಸರ್, ಉಳ್ಳಾಳ ಹಾಗೆ ಮುಲ್ಕಿ ತಾಲೂಕು ಆಗಿ ಘೋಷಣೆ ಆಗಿದೆ, ಏನ್ ಹೇಳ್ತೀರಾ ಈ ಬಗ್ಗೆ? ಹೌದು, ಬೇರೆ ಬೇರೆ ತಾಲೂಕುಗಳಿಗೆ 16 ವರ್ಷಗಳಿಂದ ಬೇಡಿಕೆಗಟ್ಟಿತು. ಆದ್ರೆ ಉಳ್ಳಾಳದ ವಿಚಾರದಲ್ಲಿ ನಾವು ಹೇಳುವುದಾದ್ರೆ ಉಳ್ಳಾಳದಿಂದ ಮಂಗಳೂರಿಗೆ ಬರ್ಲಿಕ್ಕೆ ಬರೀ ಒಂದು 2 ನಿಮಿಷದ ಹಾದಿ, ಮತ್ತು ಎಲ್ಲ ರೀತಿಯಲ್ಲೂ ಮಂಗಳೂರು ಬಹಳ ಹತ್ತಿರ ಇದೆ. ಹಾಗಿರಬೇಕಾದ್ರೆ ಉಳ್ಳಾಳದ ತಾಲೂಕಿನ ಬೇಡಿಕೆಯನ್ನು ಯಾರು ಇಟ್ರು ಅಂತೇಳಿ ಬಹುಶಃ ಖಾದರ್ ಸಾಹೇಬರೇ ಉತ್ತರ ಹೇಳಬೇಕು. ಇದೊಂದು ರಾಜಕೀಯ ಉಳ್ಳಾಳದ ವಿಚಾರ ಅಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ಒಂದು ರಾಜಕೀಯ ಒಂದು ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ, ನಗರ ಪಟ್ಟಣ ಪಂಚಾಯತಿಗಳಾಗಿ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ಗಳ ಬಗ್ಗೆ ಬಹಳಷ್ಟು ಬೇಡಿಕೆಗಳಿತ್ತು, ಅದನ್ನೆಲ್ಲ ಈಡೇರಿಸುವ ಬದಲು ಆಮೇಲೆ ಒಂದು ಅಗ್ನೇಯ ಶಾಮಕ ದಳವನ್ನ ಉಳ್ಳಾಳ ಕ್ಷೇತ್ರಕ್ಕೆ ತರುವ ಯೋಗ್ಯತೆ ನಮ್ಮ ಉಳ್ಳಾಳದ ಶಾಸಕರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇಲ್ಲ. ಇನ್ನು ಕೂಡ ಉಳ್ಳಾಳ 1947 ಅಲ್ಲಿ ಇದ್ದ ಹಾಗೆ ಇದೆ. ಸೊ ಹೀಗೆಲ್ಲ ಇರಬೇಕಾದ್ರೆ ಮುಲ್ಕಿಯನ್ನು ಬಹುಶಃ ಬೇಕಾದ್ರೆ ಒಪ್ಪಿಕೊಳ್ಬಹುದು, ಯಾಕಂದ್ರೆ ಮಂಗಳೂರಿಂದ ಬಹಳ ದೂರ ಇದೆ. ಸೊ ಆ ಕಾರಣದಿಂದ ಹಿಂದೆ ಮೂಡಬಿದ್ರೆ ಬೆಳ್ತಂಗಡಿ ಇದೆಲ್ಲವ ನಾವು ಕೇಳಿದೆವು. ಅದೆಲ್ಲ ಕೇಳುವಾಗ ಪುರಸಭೆ ಇದ್ದ ಅದೆಲ್ಲ ದೂರ ಇತ್ತು, ಅದರಿಂದಾಗಿ ಬಹಳ ಕಾಲದ ಬೇಡಿಕೆಗಳಾಗಿತ್ತು. ಆದ್ರೆ ಇದು ಯಾರು ಮನವಿಯನ್ನ ಸಲ್ಲಿಸಿದ, ಯಾರು ಒಂದು ವಿಚಾರವನ್ನು ಎತ್ತದೆ ಇಲ್ಲಿ ಮಾಡಿರುವಂತಹದ್ದು. ಸೊ ಈ ಒಂದು ತಾಲೂಕನ್ನ ವಿಶೇಷವಾಗಿ ಏನು ನಾವೇನು ಸ್ವಾಗತ ಮಾಡ್ಲಿಕ್ಕೆ ಖಂಡಿತವಾಗಿ ಅದು ಸಾಧ್ಯವಿಲ್ಲ, ಯಾಕಂದ್ರೆ ಜನರಿಗೆ ಕೂಡ ಅದೇನು ದೊಡ್ಡ ಉತ್ಸಾಹ ಮತ್ತು ಆಸಕ್ತಿಯ ವಿಚಾರ ಖಂಡಿತವಾಗಿರ್ಲಿಲ್ಲ. ಬಹಳ ಸ್ಪಷ್ಟವಾದ ರಾಜಕೀಯವನ್ನ ಮಾಡಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು. ಹಾಗಾದ್ರೆ ಉಳ್ಳಾಳ ತಾಲೂಕು ರಚನೆ ಹಿಂದೆ ವೋಟ್ ಬ್ಯಾಂಕ್ ರಾಜಕೀಯ ಇದೆ ಅಂತ ಹೇಳ್ತೀರಾ ನೀವು? ಖಂಡಿತ ಖಂಡಿತವಾಗಿ ಅದು ರಾಜಕೀಯದ ಒಂದು ಕೂಸು, ಅದರಲ್ಲಿ ಏನಿಲ್ಲ. ಕನಸಿನಲ್ಲೇ ಇವರಿಗೆ ಯಾರಾದ್ರೂ ಬಂದು ಜನ ಬೇಡಿಕೆಯನ್ನ ಕೊಟ್ಟಿರಬಹುದು ಹೊರತು ಮುಖತವಾಗಿ ಬಂದು ಬೇಡಿಕೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ನೇತ್ರಾವತಿ ಸಂಘ ಕಳೆದ ತಕ್ಷಣ ಮಂಗಳೂರು ಬರ್ತದೆ, ಆ ತಾಲೂಕಿನೊಳಗೆ ಇರುವುದಕ್ಕೆ ಏನು ವಿಚಾರವೇನು ಇರಲಿಲ್ಲ. ಸರ್, ಈಗ ಸ್ಥಳೀಯರು ಹೇಳ್ತಾರೆ ನಾವು ಉಳ್ಳಾಳ ಒಂದು ಘೋಷಣೆ ತಾಲೂಕಾಗಿ ಘೋಷಣೆಯಾದ್ರಿಂದ ಮಂಗಳೂರಿಗೆ ನಾವು ಅಲೆಯುವಂತಹ ಆಡಳಿತಾತ್ಮಕ ಕೆಲಸ ಏನಿತ್ತು ಅದಕ್ಕೆ ಅಲೆಯುವಂತಹ ಒಂದು ಕೆಲಸಗಳು ತಪ್ಪುತ್ತೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಏನ್ ಹೇಳ್ತೀರಾ? ಅಲಿಯುವಂತದ್ದು 2 ನಿಮಿಷ ಕೂಡ ಅಲಿಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ನಾವೇನು ಹಳೆಯ ಶಿಲಾಯುಗದಲ್ಲಿ ಇಲ್ಲಲ್ಲ, ನಾವೆಲ್ಲ ಆಧುನಿಕ ಭಾರತದಲ್ಲಿ ಇದ್ದೇವೆ. 2 ನಿಮಿಷ ಅಲ್ಲಿಂದ ಇಲ್ಲಿಗೆ ಏನಿದೆ? ತುಕ್ಕೋಟು ದಾಟಿ ನೇತ್ರಾವತಿ ಬ್ರಿಡ್ಜ್ ದಾಟಿದ್ರೆ ಮಂಗಳೂರೇ ಬರುವಂತದ್ದು. ಏನು ಅಲೆದಾಡುವಂತ ಇದೆ? ಮುಲ್ಕಿ ಆದ್ರೆ ನಾವು ಹೇಳ್ಬಹುದು ಅಲ್ಲಿಂದ ಒಂದು 16 ಕಿಲೋಮೀಟರ್ ಮಂಗಳೂರಿಗೆ ಬರಬೇಕಂತ ನಾವು ಹೇಳ್ಬಹುದು. ಮೂಡಬಿದ್ರೆಯಿಂದ ಒಂದು 15 ಕಿಲೋಮೀಟರ್ ಬರ್ಬೇಕಂತ ಹೇಳ್ಬಹುದು, ಯಾಕಂದ್ರೆ ಇಡೀ ಒಂದು ದಿವಸ ವೇಸ್ಟ್ ಆಗ್ತದೆ ಅಂತ ಹೇಳ್ಬಹುದು. ಇಡೀ ಉಳ್ಳಾಳದವರಿಗೆ ತಾಲೂಕಾದ್ರೂ ಕೂಡ ಅವ್ರು ಇರುವುದಿಲ್ಲ, ಎಲ್ಲವೂ ಮಂಗಳೂರಲ್ಲಿ ಇರುವುದು. ಅವರ ವ್ಯವಹಾರಗಳು ಮಂಗಳೂರಲ್ಲಿ, ದಿನನಿತ್ಯ ಆಡಳಿತದ ಬರುವಂತ ಹೋಗುವಂತದ್ದೆಲ್ಲವೂ ಮಂಗಳೂರಲ್ಲಿ. ಅದು 5 ನಿಮಿಷಗಳು ಬಸ್ಸಲ್ಲೇ ಬರುವುದಾದ್ರೆ 5 ನಿಮಿಷದಲ್ಲಿ ಬಂದು ಮಂಗಳೂರು ತಲುಪ್ತಾರೆ. ಈಗಿರ್ಬೇಕಾದ್ರೆ ಅಲೆದಾಡುವಂತದ್ದು ಅಂತ ಹೇಳುವಂತದ್ದು ಅದು ನಾನಂತೂ ಖಂಡಿತವಾಗಿ ಒಪ್ಪುದಿಲ್ಲ, ಮತ್ತು ಉಳ್ಳಾಳದ ಪ್ರಜ್ಞಾವಂತ ನಾಗರಿಕರು ಕೂಡ ಒಪ್ಪಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ಇದನ್ನ ನಾವು ಸತ್ಯ ಮಾತಾಡ್ಬೇಕಲ್ಲ ಕೆಲವೊಮ್ಮೆ. ಹಾಗಾದ್ರೆ ಉಳ್ಳಾಳ ತಾಲೂಕಾಗಿ ಘೋಷಣೆಯಾಗುವಂತಹ ಅಗತ್ಯ ಇರಲಿಲ್ಲ, ಬರೀ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅನ್ನೋದು ರಹೀಂ ಉಚ್ಚಿಲ್ ಅವರ ಮಾತು ಅಲ್ವಾ? ಓಕೆ, ಧನ್ಯವಾದಗಳು ರಹೀಂ ಉಚ್ಚಿಲ್ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಒಂದ್ ಕಡೆ ಉಳ್ಳಾಳ ಮುಲ್ಕಿ ತಾಲೂಕು ಕೇಂದ್ರವಾಗಿ ಘೋಷಣೆಯಾಗಿದೆ, ರಾಜ್ಯ ಸರ್ಕಾರ ಒಂದು ಬಹಳ ಅಚ್ಚರಿಯ ಆದೇಶವನ್ನ ನೀಡಿರುವಂತದ್ದು. ಆದ್ರೆ ಇನ್ನೊಂದು ಕಡೆ ಒಂದು ವಿವಾದ ಇದ್ದಿರುವಂತದ್ದು ತಾಲೂಕು ರಚನೆ ಹಿಂದೆ ವೋಟ್ ಬ್ಯಾಂಕ್ ರಾಜಕೀಯ ಇದೆ ಅಂತ ಕೆಲವರು ಮಾತನಾಡ್ತಾ ಇದ್ದಾರೆ. ಎಸ್, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ರಹೀಂ ಉಚ್ಚಿಲ್ ಅವರು ಹೇಳಿದಂತೆ ಇದೊಂದು ಉಳ್ಳಾಲ ತಾಲೂಕು ಆಗಿ ಘೋಷಣೆ ಆಗ್ಬೇಕು ಅಂತಹ ಅಗತ್ಯ ಇರಲಿಲ್ಲ, ಇದೊಂದು ವೋಟ್ ಬ್ಯಾಂಕ್ ರಾಜಕೀಯ ಅಂತ ಹೇಳಿದ್ರು. ಉಳ್ಳಾಲದಿಂದ ಮಂಗಳೂರಿಗೆ ಸಾಕಷ್ಟು ದೂರ ಏನೂ ಇಲ್ಲ, ಯಾವತ್ತು ಅಲ್ಲಿನ ನಾಗರಿಕರೇ ಇಲ್ಲಿ ಇರುವಂತದ್ದು, ಅವ್ರಿಗೆ ಅಷ್ಟೊಂದೇನು ಕಷ್ಟದಂತಹ ಕೆಲಸ ಇರಲಿಲ್ಲ, ಅಲೆದಾಟ ಅನ್ನೋದು ಇರಲಿಲ್ಲ. ಆದ್ರೂ ಕೂಡ ಒಂದು ಉಳ್ಳಾಳವನ್ನ ಇದೀಗ ತಾಲೂಕಾಗಿ ಘೋಷಣೆ ಮಾಡಿರೋದ್ರ ಹಿಂದೆ ಒಂದು ರಾಜಕೀಯ ಉದ್ದೇಶ ಇದೆ, ವೋಟ್ ಬ್ಯಾಂಕ್ ರಾಜಕೀಯ ಇದೆ ಅಂತ ಅವರು ದೂರಿದ್ದಾರೆ.
ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಳ್ಳಾಲ ಹಾಗೆ ಮುಲ್ಕಿ ಒಂದು ತಾಲೂಕು ಕೇಂದ್ರವಾಗಿ ಘೋಷಣೆಯಾಗಿರುವಂತದ್ದು. ರಾಜ್ಯ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿದೆ, ಮುಲ್ಕಿ ಹಾಗೆ ಉಳ್ಳಾಲ ಕ್ಷೇತ್ರವ ಇನ್ನು ಮುಂದೆ ತಾಲೂಕು ಕೇಂದ್ರವಾಗಿ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಆದೇಶ ಹೊರಡಿದೆ. ಇನ್ನು ಮುಂದೆ ಪ್ರತ್ಯೇಕ ತಾಲೂಕು ಕಚೇರಿ, ತಹಶೀಲ್ದಾರ್ ಕಚೇರಿಗಳು, ಕೆಲಸಗಳು ಇನ್ನು ಮುಂದೆ ಇಲ್ಲಿ ನಡೆಯಲಿದೆ. ಇಷ್ಟು ದಿನ ಮಂಗಳೂರು ತಾಲೂಕಿಗೆ ವ್ಯಾಪ್ತಿಗೆ ಒಳಪಟ್ಟಿದ್ದಂತಹ ಉಳ್ಳಾಲ ಇನ್ನು ಮುಂದೆ ಅಧಿಕೃತವಾಗಿ ಉಳ್ಳಾಲ ತಾಲೂಕು ಅಂತ ಬದಲಾಗಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಪ್ರತಿನಿಧಿಸುವಂತಹ ಮಂಗಳೂರು ವಿಧಾನಸಭಾ ಕ್ಷೇತ್ರದ 4 ಗ್ರಾಮಗಳನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಗ್ರಾಮಗಳು ನೂತನ ತಾಲೂಕಿನ ವ್ಯಾಪ್ತಿಗೆ ಬರಲಿದೆ. ಇನ್ನು ಈ ಒಂದು ಉಳ್ಳಾಲ ತಾಲೂಕು ಆದಂತಹ ಆದೇಶದ ಘೋಷಣೆಯ ಹಿಂದೆ ವೋಟ್ ಬ್ಯಾಂಕ್ ರಾಜಕೀಯ ಅಡಗಿದೆ ಅನ್ನೋ ಒಂದು ಮಾತುಗಳು ಕೆಲವರಿಂದ ಕೇಳಿ ಬರ್ತಾ ಇದೆ. ಇದರಲ್ಲಿ ರಾಜಕೀಯ ದುರುದ್ದೇಶ ಅಡಗಿದೆ, ಉಳ್ಳಾಲ ತಾಲೂಕಾಗಿ ಮಾಡುವಂತಹ ಅಗತ್ಯ ಇರಲಿಲ್ಲ, ಉಳ್ಳಾಲಕ್ಕೆ ಬೇಕಾದಂತಹ ಅಭಿವೃದ್ಧಿ ಕೆಲಸಗಳನ್ನ ಅಭಿವೃದ್ಧಿಗಳನ್ನ ಈಗಾಗಲೇ ನೀಡಬಹುದಿತ್ತು, ಅದರ ಬದಲು ತಾಲೂಕಾಗಿ ಘೋಷಣೆ ಮಾಡಿದ್ರ ಹಿಂದೆ ರಾಜಕೀಯ ದುರುದ್ದೇಶ ಇದೆ ಅನ್ನುವ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಹೊಸ ತಾಲೂಕು ರಚನೆಯಿಂದ ಹಲವು ವರ್ಷಗಳ ಬೇಡಿಕೆಯಾಗಿರುವಂತಹ ಆಟದ ಮೈದಾನ, ಅಗ್ನಿಶಾಮಕ ಠಾಣೆ ಸೇರಿದಂತೆ ವಿವಿಧ ಬೇಡಿಕೆಗಳು ಈಡೇರಿಕೆಯಾಗಲಿದೆ. ರಾಜ್ಯ ಸರ್ಕಾರ ಆಡಳಿತಾತ್ಮಕ ಹಾಗೆ ಅಭಿವೃದ್ಧಿ ದೃಷ್ಟಿಯಿಂದ ಉಳ್ಳಾಲವನ್ನ ತಾಲೂಕು ಆಗಿ ಘೋಷಣೆ ಮಾಡಿದೆ. ಯುಟಿ ಖಾದರ್ ಮನವಿ ಮೇರೆಗೆ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಸ್, ಇದೇ ಇದೀಗ ವೋಟ್ ಬ್ಯಾಂಕ್ ರಾಜಕೀಯ ಅಂತ ಕೆಲವರಿಂದ ಮಾತನ್ನು ಕೇಳಿ ಬರ್ತಾ ಇದೆ. ಕಾರಣ ಉಳ್ಳಾಲ ತಾಲೂಕು ಆಗಿ ಘೋಷಣೆ ಇರದೆ ಮಂಗಳೂರಿನಲ್ಲಿ ಇದ್ರೂ ಕೂಡ ಈ ರೀತಿಯ ಒಂದು ಅಭಿವೃದ್ಧಿಯ ಕೆಲಸಗಳನ್ನ ಮಾಡಬಹುದಿತ್ತು. ಅದು ಬಿಟ್ಟು ಉಳ್ಳಾಲವನ್ನ ತಾಲೂಕು ಆಗಿ ಮಾಡ್ತಾ ಇದ್ದಾರೆ, ಇದರಲ್ಲಿ ಒಂದು ರಾಜಕೀಯ ದುರುದ್ದೇಶ ಇದೆ ಅನ್ನೋದನ್ನ ಕೆಲವರು ಹೇಳ್ತಾ ಇದ್ದಾರೆ. ಉಳ್ಳಾಲ ಮತ್ತು ಮುಲ್ಕಿ ನೂತನ ತಾಲೂಕಾಗಿ ಘೋಷಣೆಯಾದ ಹಿನ್ನೆಲೆ ಇಲ್ಲಿನ ನಾಗರಿಕರು ಒಂದ್ ಕಡೆ ಮಂಗಳೂರಿಗೆ ಆಡಳಿತಾತ್ಮಕ ಕೆಲಸಕ್ಕೆ ಅಲಿಯೋದು ತಪ್ಪಲಿದೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾದಂತಹ ಒಂದು ವಿಚಾರ. ಈ ಬಗ್ಗೆ ಇದೀಗ ಮಾತಾಡೋದಕ್ಕೆ ಮುಲ್ಕಿ ಮೂಡಬಿದ್ರೆ ಶಾಸಕ ಉಮನಾಥ್ ಕೋಟಿನ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಉಮನಾಥ್ ಕೋಟಿನ ಅವರಿಗೆ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಮೊದಲನೇದಾಗಿ ನಿಮ್ಮ ಕ್ಷೇತ್ರ ಮುಲ್ಕಿ ಇದೀಗ ತಾಲೂಕಾಗಿ ಘೋಷಣೆ ಆಗಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಬಹಳ ಸಂತೋಷ ಆಗಿದೆ. ಬಹಳ ಬಹುದು ವರ್ಷಗಳ ಆ ಭಾಗದ ಜನರ ಹೋರಾಟದ ಫಲವಾಗಿ ಮತ್ತು ನಮ್ಮೆಲ್ಲರ ಪುಣ್ಯದ ಫಲವಾಗಿ ಇವತ್ತು ಮುಲ್ಕಿ ತಾಲೂಕಾಗಿ ಘೋಷಣೆ ಆಗಿದೆ. ಮತ್ತೆ ನಾನು ಸಹ ಇದನ್ನು 2-3 ಸಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಸ್ತಾವ ಮಾಡಿ ಮೊನ್ನೆ ಆರ್ವಿ ದೇಶಪಾಂಡೆ ಅವರ ಹತ್ರ ಸಹ 1 ಗಂಟೆಗೆ ಹೆಚ್ಚು ಕಾಲ ಚರ್ಚೆ ಮಾಡಿದ್ದೇನೆ, ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೇನೆ, ಇದರ ಬಗ್ಗೆ ಬೆನ್ನು ಹಿಡಿದು ಕೆಲಸ ಮಾಡಿದ್ದೇನೆ. ಕಾರಣ ಏನು ಅಂತ ಕೇಳಿದ್ರೆ, ನನ್ನ ಹತ್ರ ಜನ ಮತ ಕೇಳಲಿಕ್ಕೆ ಹೋಗುವಾಗ ಮುಲ್ಕಿ ಭಾಗದ ಜನ ನಮಗೆ ಮುಲ್ಕಿಯನ್ನು ತಾಲೂಕಾಗಿ ಮಾಡಬೇಕು, ಮಾಡಿದ್ರೆ ನಿಮ್ಗೆ ಓಟ್ ಕೊಡ್ತೇವೆ ಎಂಬ ಭರವಸೆಯನ್ನು ಕೊಟ್ಟಿದ್ರು, ಮಾತು ಕೊಟ್ಟಿದ್ರು. ಅದಕ್ಕೆ ನಾನು ಭರವಸೆ ಕೊಟ್ಟಿದ್ದೆ ಅವರಿಗೆ, ಖಂಡಿತ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿಕೊಂಡು. ಆದ್ದರಿಂದ ನಾನು ಮತ್ತು ನಮ್ಮೆಲ್ಲರ ಸಂಘಟಿತ ಪ್ರಯತ್ನದಿಂದ ಇವತ್ತು ಮುಲ್ಕಿ ತಾಲೂಕಾಗಿ ಘೋಷಣೆ ಆಗಿದೆ. ಆ ಭಾಗದ ಬಹುದಿನಗಳ ಜನರ ಏನೊಂದು ಅಪೇಕ್ಷೆ ಇತ್ತು, ಇದು ಇವತ್ತು ಕಾಲ ಕೂಡಿ ಬಂದಿದೆ. ಆದ್ದರಿಂದ ಬಹಳ ಸಂತೋಷ ಆಗಿದೆ. ಈಗಾಗಲೇ ನನಗೆ ಅದರ ವರದಿ ನನ್ನ ಕೈಗೆ ಬಂದು ಸೇರಿದೆ, ರಾಜ್ಯದ ವರದಿ ನನಗೆ ಬಂದು ಕೈಗೆ ಸೇರಿದೆ. ಮೊನ್ನೆ ನಾನು ಬ್ಯಾಂಗ್ಳೂರಲ್ಲಿ ಇದ್ದೆ, ಕ್ಯಾಬಿನೆಟ್ ದಿನ ನಾನು ಬ್ಯಾಂಗ್ಳೂರಲ್ಲಿ ಇದ್ದು ಅವತ್ತು ಸಹ ಒತ್ತಡ ಹಾಕಿ ಇದನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಇನ್ನು ಮುಂದೆ ಮುಲ್ಕಿ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆ ಆಗಲಿದೆ ಅಲ್ವಾ ಸರ್?
ಮುಲ್ಕಿ ಮೂಡುಬಿದ್ರೆ ಅಭಿವೃದ್ಧಿ ವಿಷಯದಲ್ಲಿ ಬಹುಶಃ ನನಗೆ ಯಾವುದೇ ಒಂದು ತಾರತಮ್ಯ ಇರಲಿಲ್ಲ. ನಾನು ಯಾವಾಗ್ಲೂ ಹೇಳ್ತಿದ್ದೆ ಏನಂತ ಹೇಳಿದ್ರೆ, ಮುಲ್ಕಿ ಮೂಡುಬಿದ್ರೆ ಎರಡು ಕಣ್ಣುಗಳಿದ್ದಾಗೆ ನನಗೆ ಅಂತ ಹೇಳಿಕೊಂಡು, ಅದರಿಂದ ಮುಲ್ಕಿಯು ಅಭಿವೃದ್ಧಿ ಆಗ್ಬೇಕು, ಮೂಡುಬಿದ್ರೆ ಅಭಿವೃದ್ಧಿ ಆಗ್ಬೇಕು. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ತಾಲೂಕು ಆದ್ದರಿಂದ ಅದಕ್ಕೆ ಸಿಗ್ಬೇಕಾದಂತದ ಏನೋ ಮೂಲಭೂತ ಸೌಕರ್ಯಗಳಿರಬಹುದು, ಅಥವಾ ಅಲ್ಲಿಗೆ ತಾಲೂಕಿಗೆ ಒಂದು ಸಿಗ್ಬೇಕಾದಂತ ಅನುದಾನಗಳಿರ್ಬೋದು, ಇನ್ನು ಮುಂದಕ್ಕೆ ಬರ್ಲಿಕ್ಕೆ ಇದೆ. ಅದರಿಂದ ಅದು ಸಹ ಅಭಿವೃದ್ಧಿ ಆಗ್ತದೆ. ಸರಿ, ಒಂದು ಮುಲ್ಕಿಯ ಜೊತೆಗೆ ಉಳ್ಳಾಲ ಕೂಡ ತಾಲೂಕು ಕೇಂದ್ರವಾಗಿ ಘೋಷಣೆಯಾಗಿದೆ, ಆದ್ರೆ ಈ ತಾಲೂಕು ರಚನೆಯ ಹಿಂದೆ ವೋಟ್ ಬ್ಯಾಂಕ್ ರಾಜಕೀಯ ಅಡಗಿದ್ಯಾ ಅಂತ ಒಂದು ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇದೆ, ಈ ಬಗ್ಗೆ ಏನ್ ಹೇಳ್ತೀರಾ ನೀವು? ವೋಟ್ ಬ್ಯಾಂಕ್ ರಾಜಕೀಯ ಇದೆ ಇಲ್ವಾ ಗೊತ್ತಿಲ್ಲ, ಆದ್ರೆ ಜನರ ಬಹು ವರ್ಷಗಳ ಒಂದು ನಿರೀಕ್ಷೆಗೆ ಇವತ್ತು ಫಲ ಸಿಕ್ಕಿದಂತಾಗಿದೆ. ಕಳೆದ ಯಡಿಯೂರಪ್ಪ ನಮ್ಮ ಯಡಿಯೂರಪ್ಪನವರ ಸರ್ಕಾರ ಇರುವಾಗ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ತುಂಬಾ ಸಾಧಾರಣ ಒಂದು 30 ಜಿಲ್ಲೆ ತಾಲೂಕುಗಳನ್ನ ಈ ರಾಜ್ಯದಲ್ಲಿ ಬೇರೆ ಬೇರೆ ಆಗಿ ಘೋಷಣೆ ಮಾಡಿದ್ರು. ಹಾಗಾಗಿದೆ ಮೂಡುಬಿದ್ರೆ ತಾಲೂಕಾದದ್ದು ನಮ್ಮ ಶೆಟ್ಟರ್ ಇರುವಾಗ ಮುಖ್ಯಮಂತ್ರಿ ಆಗಿರುವಾಗ. ಓಟ್ ರಾಜಕೀಯದ ಇದು ಉದ್ದೇಶ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಆದ್ರೆ ಇದು ಆಗ್ಬೇಕಿತ್ತು ಆಗಿದೆ, ಬಹಳ ಸಂತೋಷ ಆಗಿದೆ. ಉಳ್ಳಾಲನು ಆಗ್ಬೇಕಿತ್ತು ಆಗಿದೆ, ಅದರಲ್ಲಿ ಎರಡು ಮಾತಿಲ್ಲ. ಓಕೆ, ಧನ್ಯವಾದಗಳು ಉಮಾನಾಥ್ ಕೋಟಿನವರೇ, ನಿಮ್ಮೆಲ್ಲ ಧನ್ಯವಾದ.